ಯಾರಿಗೆ ಕೂದಲು ಉದ್ದ ಬೆಳಿಬೇಕೋ ಅನ್ನೋವಂಥ ಆಸೆ ಇರುತ್ತೋ ಒಂದು ವೇಳೆ ತುಂಬ ಉದ್ದವಾಗಿದೆ ಈ ಒಂದು ಮಳೆಗಾಲ ರೈನಿ ಸೀಸನ್ ಶುರುವಾಯಿತು ಅಂದರೆ ವಿಪರೀತವಾಗಿ ಶುರು ಆಗುತ್ತೆ ಹಾಗಂತೇಳಿ ನೀವು ಪದೇ ಪದೇ ಶಾಂಪುಗಳನ್ನು ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ ನಾನು ಹೇಳಿದಂಥ ಈ ಒಂದು ಮನೆಮದ್ದನ್ನು ಮಾಡಿದ್ರೆ ಸಾಕು ಬರೀ ಒಂದೇ ಒಂದು ವಾರದಲ್ಲಿ ಒಂದು ಒಳ್ಳೆಯ ರಿಸಲ್ಟು ಸಿಗತ್ತೆ ಇನ್ನು ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳಿಬೇಕು ಅಂದರೆ ನಾವು ತಲೆಗೆ ಸರಿಯಾಗಿ ಎಣ್ಣೆಯನ್ನು ಹಚ್ಕೋಬೇಕು ಕೆಲವೊಬ್ಬರಿಗೆ ಎಣ್ಣೆ ಹಚ್ಕೊಳ್ಳುವಂಥ ಅಭ್ಯಾಸ ಇರೋದಿಲ್ಲ ಎಣ್ಣೆ ಹಚ್ಕೊಳ್ಳೋದ್ರಿಂದ ತುಂಬ ಕಿರಿಕಿರಿ ಅನಿಸುತ್ತೆ ನಮ್ಗೆ ಇಷ್ಟ ಆಗೋದಿಲ್ಲ ಅಂಥನೋರು ಕೂಡ ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದ್ರಿಂದ ಒಂದೇ ವಾಶಲ್ಲಿ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಜೊತೆಗೆ ವಿಪರೀತವಾಗಿ ಹೇರ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆಮದ್ದು ತಲೆಗೆ ಎಣ್ಣೆ ಹಚ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹೇರ್ ಮಾಸ್ಕು ಹೇರ್ ಪ್ಯಾಕು ಅಥವಾ ಪದೇ ಪದೇ ಶಾಂಪುಗಳನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತಲೂ ಇಲ್ಲ ಈ ಒಂದು ಮನೆಮದ್ದನ್ನು ಹಚ್ಚಿದ್ರೆ ಸಾಕು ವಿಪರೀತವಾಗಿ ಹೇರ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುವಂಥ ಒಂದು ಸೂಪರ್ 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 ಆಗಿರುವಂಥ ಮನೆಮದ್ದು ಇವತ್ತಿಂದು ಕೂದಲು ಇದನ್ನು ಹಚ್ಕೊಳ್ಳೋದ್ರಿಂದ ಉದ್ದ ಆಗುತ್ತೆ ದಪ್ಪ ಆಗುತ್ತೆ ಶೈನಿ ಆಗುತ್ತೆ ಸಿಲ್ಕಿ ಆಗುತ್ತೆ ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೇನೆ ಕೂದಲು ಉದುರೋದನ್ನು ಒಂದೇ ಒನ್ ಕಂಟ್ರೋಲ್ ಮಾಡುವಂತ ಒಂದು ಅದ್ಭುತವಾದಂತ ಮನೆಮದ್ದು ಇದು ನಾನು ಇಲ್ಲಿ ಅಕ್ಕಿಯನ್ನು ತಗೋತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಅಕ್ಕಿ ಆದರೆ ಸಾಕಾಗುತ್ತೆ ಇದರ ಬಳಕೆ ತುಂಬಾ ಹಿಂದಿನಿಂದಲೂ ಇದೆ ಪ್ರಾಚೀನ ಕಾಲದಿಂದಲೂ ಅಕ್ಕಿಯನ್ನು ನಮ್ಮ ಚರ್ಮಕ್ಕಾಗಿರ್ಬೋದು ನಮ್ಮ ಕೂದಲಿನ ಆರೈಕೆಗೆ ಬಳಸ್ತಾನೆ ಬಂದಿದ್ದಾರೆ ಪ್ರತಿದಿನ ನಾವು ಮನೆಯಲ್ಲಿ ಬಳಸುವಂತಹ ಒಂದು ಅಕ್ಕಿ ಏನಿದೆ ಒಂದು ಅದ್ಭುತವಾದಂತಹ ರಿಸಲ್ಟ್ ಅನ್ನ ನೀಡುತ್ತೆ ಉದ್ರೋದನ್ನ ತಡೆಗಟ್ಟತ್ತೆ ಗ್ರೋತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮಧ್ಯದಲ್ಲಿ ಕಟ್ ಆಗ್ತಾ ಇರುತ್ತೆ ಡ್ಯಾಮೇಜ್ ಆಗ್ತಾ ಇರತ್ತೆ ಕೂದಲು ಬುಡದಿಂದಲೇ ಉದುರ್ತಾ ಇರುತ್ತೆ ಈ ರೀತಿಯ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ನೀಡುತ್ತೆ ಸಾಫ್ಟ್ ಮಾಡುತ್ತೆ ಹೊಳೆಯುವಂತೆ ಮಾಡುತ್ತೆ ಇನ್ಸ್ಟೆಂಟಾಗಿ ಒಂದು ಒಳ್ಳೆಯ ಹೊಳಪನ್ನು ನಮ್ಮ ಕೂದಲಿಗೆ ನೀಡುತ್ತೆ ಜೊತೆಗೆ ತುಂಬ ಡ್ಯಾಮೇಜ್ ಆಗ್ತಾ ಇರತ್ತೆ ಮಧ್ಯದಲ್ಲಿ ಕಟ್ಟಾಗ್ತಾ ಇರುತ್ತೆ ಸೀಳು ಕೂದಲು ಆಗ್ತಾ ಇರುತ್ತೆ ಈ ರೀತಿಯ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡಿಕೊಳ್ಳೋದಕ್ಕೆ ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಹೊಟ್ಟಿನ ಸಮಸ್ಯೆ ನಿವಾರಣೆ ಮಾಡಲಿಕ್ಕೂ ಕೂಡ ಈ ಒಂದು ರೈಸು ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಸ್ಕ್ಯಾಲ್ಫಲಿ ಆಗುವಂಥ ಇನ್ಫೆಕ್ಷನನ್ನು ದೂರ ಮಾಡಿ ಗ್ರೋತನ್ನು ಹೆಚ್ಚಿಸಲಿಕ್ಕೆ ಉದ್ರೋದನ್ನು ತಡೆಗಟ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಂದು ಅಕ್ಕಿ ಈ ಕಡೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಎರಡು ಗ್ಲಾಸಾಗುವಷ್ಟು ನೀರನ್ನು ಹಾಕಿ ಬಿಸಿ ಇಟ್ಕೊಂಡಿದ್ದೀನಿ ನೋಡಿ ನೀರು ಈ ರೀತಿ ಕುದಿ ಬರಲಿಕ್ಕೆ ಶುರುವಾಗಿದೆ ಈ ಸಮಯದಲ್ಲಿ ನಾನು ತೊಗೊಂಡಿರೋವಂಥ ಅಕ್ಕಿ ಒಂದು ಎರಡು ಟೀ ಸ್ಪೂನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅದನ್ನು ಒಂದು ಸತಿ ನೀಟಾಗಿ ತೊಳೆದುಬಿಟ್ಟು ನಂತರ ಈ ರೀತಿ ಬಿಸಿಯಾಗಿರುವಂಥ ನೀರಲ್ಲಿ ನಾನು ಇದ್ದೀನಿ ಅಕ್ಕಿ ಒಂದು ಅದ್ಭುತವಾದಂಥ ಔಷಧಿಯಾಗಿ ಕೆಲಸ ಮಾಡುತ್ತೆ ಯಾವುದೇ ರೀತಿಯ ಕೂದಲಿನ ಸಮಸ್ಯೆಗಳಿದ್ದರೂ ಖಂಡಿತವಾಗಲೂ ರೈಸನ್ನು ಆಗಾಗ ಬಳಸ್ತಾ ಬನ್ನಿ ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡುತ್ತೆ ನಾವು ಸಾಕಷ್ಟು ಕೆಮಿಕಲ್ ಪದಾರ್ಥಗಳನ್ನು ಬಳಸಿ ನಮ್ಮ ಕೂದಲನ್ನು ಹಾಳು ಮಾಡ್ಕೊಳ್ಳೋದ್ರ ಬದಲಾಗಿ ಈ ರೀತಿ ನ್ಯಾಚುರಲ್ ಪದಾರ್ಥಗಳನ್ನು ಬಳಸ್ತಾ ಬರೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ನೀಡುತ್ತೆ ಜೊತೆಗೆ ತುಂಬ ಸಮಯಗಳವರೆಗೆ ಅದು ಅದರ ಎಫೆಕ್ಟು ನಮಗೆ ಕಾಣುತ್ತೆ ಅಂತಲೇ ಹೇಳ್ಬೋದು ನಂತರ ನಾನಿಲ್ಲಿ ರೋಸ್ ಮೇರಿ ಹರ್ಬನ್ನು ತೊಗೋತಾ ಇದ್ದೀನಿ ವಾವ್ ಇದು ಸೂಪರ್ ರಿಸಲ್ಟನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಒಂದು ಪವರ್ಫುಲ್ಲಾಗಿರೋಂಥ ಪದಾರ್ಥ ನಾವು ಈಗ ಒಂದು ರೆಮಿಡಿನ ಮಾಡ್ಕೋತಾ ಇದ್ದೀವಿ ಅಂದರೆ ಅದರಲ್ಲಿ ಒಂದು ಮೇಯ್ನ್ ಪದಾರ್ಥ ಅಂತ ಇರುತ್ತೆ ಖಂಡಿತಗಳು ಈ ಒಂದು ರೆಮಿಡಿನಲ್ಲಿ ನಮಗೆ ತುಂಬ ಮುಖ್ಯವಾದಂಥ ಒಂದು ಪದಾರ್ಥ ಅಂದರೆ ಅದು ರೋಸ್ ಮೆರಿ ರೋಸ್ ಮೆರಿ ಒಂದು ಸೂಪರ್ ಆದಂಥ ರಿಸಲ್ಟನ್ನು ನೀಡುತ್ತೆ ನಮಗೆ ತುಂಬ ಪ್ಯಾಚಿ ಪ್ಯಾಚಿ ಆಗ್ತಾ ಇರತ್ತೆ ಮಧ್ಯದಲ್ಲೇ ಕೂದಲು ಉದುರ್ತಾ ಇರುತ್ತೆ ಹಣೆ ಮೇಲುಗಡೆ ಉದುರ್ತಾ ಇರುತ್ತೆ ತಲೆಯ ಮಧ್ಯ ಭಾಗದಲ್ಲಿ ಉದುರ್ತಾ ಇರುತ್ತೆ ನೋಡಿ ಬೊಕ್ಕ ತಲೆ ಆಗ್ತಾ ಇರುತ್ತೆ ಖಂಡಿತವಾಗ್ಲು ರೋಸ್ಮೆರಿ ಹರ್ಬನ್ನ ನೀವು ವಾರಕ್ಕೆ ಒಮ್ಮೆ ಬಳಸ್ತಾ ಬನ್ನಿ ಇದರ ಆಯಿಲ್ ಆಗಿರಬಹುದು ಅಥವಾ ಸಿರಂ ರೂಪದಲ್ಲಿ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡ್ತಾ ಬನ್ನಿ ಒಂದೇ ಒಂದು ವಾರದಲ್ಲಿ ನಿಮಗೆ ಒಂದು ಅದ್ಭುತವಾದಂಥ ರಿಸಲ್ಟ್ ಇದು ನೀಡುತ್ತೆ ಹೊಸದಾಗಿ ಕೂದಲು ಬೆಳಿಲಿಕ್ಕೆ ಶುರುವಾಗುತ್ತೆ ಇನ್ನು ಉದ್ರಿ ಇರುವಂತಹ ಕೂದಲು ಮತ್ತೆ ಬೆಳೀತಾ ಹೋಗುತ್ತೆ ಉದುರೋದಂತೂ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಕಂಟ್ರೋಲ್ ಆಗಲಿಕ್ಕೆ ಈ ಒಂದು ರೋಸ್ಮೆರಿ ಹರ್ಪ್ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಇದು ನೀಡ್ತಾ ಹೋಗುತ್ತೆ ನಾನಿಲ್ಲಿ ಅಕ್ಕಿ ಏನು ಹಾಕಿದ್ದೀನಲ್ಲ ಅದೇ ನೀರಲ್ಲಿ ನೋಡಿ ಒಂದು ಟೀ ಸ್ಪೂನ್ ಆದರೆ ಸಾಕಾಗತ್ತೆ ಈ ಒಂದು ರೋಸ್ಮೆರಿ ಹರ್ಬು ಒಂದು ಟೀ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ನಂತರ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಇದು ಮೆಂತ್ಯಕಾಳು ಕಾಳನ್ನು ಕೂಡ ನಾನು ಇಲ್ಲಿ ತೊಗೊತಾ ಇದ್ದೀನಿ ಒಂದು ಟೀ ಸ್ಪೂನ್ ಆದರೆ ಸಾಕಾಗತ್ತೆ ಇದು ಒಂದು ಅದ್ಭುತವಾದಂಥ ಔಷಧೀಯ ಗುಣಗಳನ್ನು ಒಳಗೊಂಡಿದೆ ಇದರ ಒಂದು ವಿಶೇಷವಾದಂಥ ಗುಣಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಹೇರ್ ಕೇರ್ ಮಾಡ್ಕೊಳ್ಳೋ ಅಂಥವ್ರಿಗೆ ಖಂಡಿತವಾಗ್ಲೂ ಗೊತ್ತಿರತ್ತೆ ಕಾಳು ಎಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂಥೇಳಿ ಒಳ್ಳೆ ಹೊಳಪನ್ನು ನೀಡುತ್ತೆ ಸಾಫ್ಟ್ ಮಾಡುತ್ತೆ ನಮ್ಮ ಕೂದಲಿನ ಹೊಟ್ಟಿನ ಸಮಸ್ಯೆ ನಿವಾರಣೆಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇನ್ನು ವಿಪರೀತವಾಗಿ ಏನು ಉದುರ್ತಾ ಇರತ್ತೆ ಅಂಥವರು ಇದರ ಒಂದು ಆಯಿಲ್ ಆಗಿ ಹೇರ್ ಮಾಸ್ಕನ್ನು ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದ್ಭುತವಾದಂಥ ರಿಸಲ್ಟನ್ನು ನೀಡುತ್ತೆ ಇನ್ನು ಯಾರಿಗೆ ಕೂದಲಿನ ಬೆಳವಣಿಗೆ ಇಲ್ಲ ಅನ್ನೋಂಥವ್ರು ಮೆಂತ್ಯಕಾಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಕೂದಲಿನ ಬೆಳವಣಿಗೆ ವಿಪರೀತವಾಗಿ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳನ್ನು ಈ ಒಂದು ರೋಸ್ಮೆರಿ ಅಕ್ಕಿ ಹಾಕಿದ್ನಲ್ಲ ಅದೇ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದಷ್ಟು ದಾಸವಾಳದ ಹೂಗಳನ್ನು ತೊಗೊಂಡಿದ್ದೀನಿ ನೋಡಿ ಫ್ರೆಶ್ ಆಗಿರೋವಂಥದ್ದು ಒಂದೇ ಒಂದು ಹೂ ಸಿಕ್ಕಿತ್ತು ಇನ್ನು ಉಳಿದಿರೋವಂಥದ್ದು ನೋಡಿ ನೆನ್ನೆದಿದು ನಾನು ಇಲ್ಲಿ ಕಿಟ್ಬಿಟ್ಟು ಹಾಗೆ ಎತ್ತಿಟ್ಕೊಂಡಿದ್ದೆ ಕೆಲವೊಬ್ಬರು ಕೇಳ್ತಾರೆ ನಾವು ರೆಡ್ಡೇ ತೊಗೋಬೇಕಾ ಅಥವಾ ಬರೀ ಪಿಂಕ್ ತೊಗೋಬೇಕಾ ಅಂತೇಳಿ ಖಂಡಿತವಾಗ್ಲೂ ಇದು ಯಾವುದೇ ಕಲರಿನ ದಾಸವಾಳದ ಹೂವಾಗಿದ್ದರೂ ಸಹಿತವಾಗಿ ನೀವು ಇಲ್ಲಿ ತೊಗೋಬೋದು ರೆಡ್ಡು ವೈಟು ಪಿಂಕು ಯಾವುದೇ ಕಲರಿಂದ ಆಗಿದ್ರೂ ಕೂಡ ನೀವು ಇಲ್ಲಿ ತೊಗೋಬೋದು ಎಲ್ಲದರಲ್ಲೂ ಕೂಡ ಒಂದೇ ರೀತಿಯಾದಂಥ ಗುಣಗಳನ್ನು ಒಳಗೊಂಡಿರತ್ತೆ ಕೂದಲಿನ ಬೆಳವಣಿಗೆಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಉದ್ರೋದನ್ನು ಕಡಿಮೆ ಮಾಡುತ್ತೆ ಇನ್ಸ್ಟೆಂಟಾಗಿ ಹೊಳಪನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ಸಾಫ್ಟ್ ಮಾಡುತ್ತೆ ಒಳ್ಳೆ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ ಒಂದೊಳ್ಳೆ ಶಾಂಪು ರೀತಿ ಕೂಡ ಈ ಒಂದು ದಾಸವಾಳದ ಹೂಗಳು ಕೆಲಸ ಮಾಡುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಒಂದು ಒಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ನಾವು ಹೆಚ್ಚು ಬೆಲೆ ಕೊಟ್ಟು ಯಾವುದೇ ಒಂದು ಆಯಿಲು ಸಿರಮು ಏನು ಅಪ್ಲೈ ಮಾಡಿದ್ರು ಕೂಡ ಈ ಪದಾರ್ಥಗಳ ಮುಂದೆ ಖಂಡಿತವಾಗಲೂ ಅದರ ಒಂದು ಎಫೆಕ್ಟು ಝೀರೋ ಅಂತಾನೆ ಹೇಳ್ಬೋದು ಅಷ್ಟು ಅದ್ಭುತವಾದಂಥ ರಿಸಲ್ಟ್ ಈ ಪದಾರ್ಥಗಳು ನೀಡ್ತಾ ಹೋಗುತ್ತವೆ ಈ ಒಂದು ನೀರಲ್ಲಿ ದಾಸವಾಳದ ಹೂಗಳನ್ನು ಸೇರಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಲವಂಗ ತಗೋತಾ ಇದ್ದೀನಿ ಒಂದು ಐದರಿಂದ ಆರು ಲವಂಗ ಆದ್ರೆ ಸಾಕು ಇದು ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥ ಪದಾರ್ಥ ಅಂತಲೇ ಹೇಳ್ಬೋದು ಯಾರಿಗೆ ಕೂದಲಿನ ಬೆಳವಣಿಗೆ ಫಾಸ್ಟಾಗಿ ಆಗಬೇಕು ಉದುರೋದನ್ನು ತಡೆಗಟ್ಕೋಬೇಕು ಕಡಿಮೆ ಮಾಡ್ಕೋಬೇಕು ಅದರಲ್ಲಿ ಈ ಒಂದು ಮಳೆಗಾಲದಲ್ಲಿ ಏನು ಹೆಚ್ಚಾಗಿ ವಿಪರೀತವಾಗಿ ಕೂದಲು ಉದುರ್ತಾ ಇರುತ್ತೋ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಲವಂಗ ಲವಂಗದಲ್ಲಿ ಅಷ್ಟು ಒಂದು ಪವರ್ಫುಲ್ಲಾಗಿರೋಂಥ ಮೆಡಿಸಿನಲ್ ಪ್ರಾಪರ್ಟೀಸನ್ನು ಇದು ಒಳಗೊಂಡಿರುತ್ತೆ ಇಲ್ಲಿ ಒಂದು ಐದರಿಂದ ಆರು ಲವಂಗ ಕೂಡ ತೊಗೊಂಡಿದ್ದೀನಿ ಅದನ್ನು ನಾವು ಏನು ಪದಾರ್ಥಗಳನ್ನು ಸೇರಿಸ್ಕೊಂಡು ಕುದಿಸ್ಕೊಳ್ತಾ ಇದೀವಲ್ಲ ಈ ಒಂದು ನೀರಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಲ್ಲ ಿಕೊಳ್ಬೇಕು ನೋಡಿ ನಾನು ತೋರಿಸಿರುವಂಥ ಯಾವುದೇ ಒಂದು ಪದಾರ್ಥವನ್ನು ನೀವು ಇಲ್ಲಿ ಸ್ಕಿಪ್ ಮಾಡ್ತೀವಿ ಬಿಟ್ಬಿಟ್ಟು ಮಾಡ್ಕೋತೀವಿ ಅಂದರೆ ಖಂಡಿತವಾಗ್ಲೂ ಇದರ ರಿಸಲ್ಟು ಅಷ್ಟು ಎಫೆಕ್ಟಿವ್ ಆಗಿ ನಿಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಕೊನೆಯಲ್ಲಿ ನಾನು ಇಲ್ಲಿ ತೊಗೋತಾ ಇದ್ದೀನಿ ಬೃಂಗರಾಜ ಹರ್ಬ್ಸು ಭೃಂಗರಾಜ ನಿಮಗೆ ಹಸಿಯಾಗಿರುವಂಥ ಎಲೆಗಳು ಸಿಗುತ್ತೆ ಅಂದರೆ ಖಂಡಿತವಾಗ ತೊಗೊಳ್ಳಿ ಇಲ್ಲ ಅಂತಂದರೆ ಈ ರೀತಿ ಡ್ರೈ ನಿಮಗೆ ಲೀವ್ಸು ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಅಥವಾ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅಲ್ಲಿಂದ ನೀವು ತರ್ಸ್ಕೋಬೋದು ಅಥವಾ ಮನೆಯಲ್ಲಿ ಎಲೆ ಸಿಗತ್ತೆ ನಮಗೆ ಅಂದರೆ ಅದನ್ನು ಒಣಗಿಸಿ ಈ ರೀತಿ ಪೌಡರ್ ಮಾಡಿ ಎತ್ತಿಟ್ಕೊಳ್ಳಿ ತುಂಬ ಇಂಪಾರ್ಟೆಂಟಾಗಿ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಬೃಂಗರಾಜ ಹರ್ಬ್ಸ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಬೃಂಗರಾಜ ಈ ಒಂದು ಹರ್ಬ್ಸು ಅಥವಾ ಎಲೆಗಳನ್ನು ಹುಣಗಿರೋಂಥ ಎಲೆಗಳೇನಿದೆ ಅದನ್ನು ಸೇರ್ಸ್ಕೊತಾ ಇದ್ದೀನಿ ಇದಷ್ಟು ಪದಾರ್ಥಗಳೇನಿದೆ ಪವರ್ಫುಲ್ ಪವರ್ಫುಲ್ಲಾಗಿರೋಂಥ ಪದಾರ್ಥಗಳು ಉದ್ರೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಗ್ರೋತನ್ನು ತುಂಬ ಫಾಸ್ಟಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುವಂಥ ಪದಾರ್ಥಗಳನ್ನೇ ಇಲ್ಲಿ ಬಳಸಿದ್ದೀನಿ ಖಂಡಿತವಾಗ್ಲು ಯಾವುದೇ ಒಂದನ್ನು ಕೂಡ ನೀವು ಇಲ್ಲಿ ಮಿಸ್ ಮಾಡ್ದೇನೆ ಎಲ್ಲವನ್ನು ಸೇರಿಸಿ ಈ ಒಂದು ಸಿರಮನ್ನು ರೆಡಿ ಮಾಡಿ ಅಪ್ಲೈ ಮಾಡಿ ಒಂದೇ ಒಂದು ವಾರದಲ್ಲಿ ಆ ಒಂದು ಮ್ಯಾಜಿಕ್ಕು ನಿಮ್ಮ ಕಣ್ಣ ಎದುರಿಗೇ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಡೌನಲ್ಲಿ ಇಟ್ಕೊಂಡು ಈ ರೀತಿ ಮುಚ್ಚಳವನ್ನು ಮುಚ್ಚಿ ಒಂದು ಐದಾರು ನಿಮಿಷಗಳವರೆಗೆ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆ ಒಂದು ಸತ್ವಗಳು ಏನಿದೆ ನಾವು ಹಾಕಿರುವಂಥ ಪದಾರ್ಥಗಳ ಸತ್ವಗಳು ನೀರಲ್ಲಿ ಚೆನ್ನಾಗಿ ಇಳ್ಕೊಳ್ಳುತ್ತೆ ಜೊತೆಗೆ ತುಂಬ ಔಷಧಿಯ ಗುಣಗಳು ಹಾಗೇ ನೀರಲ್ಲಿ ಬಿಟ್ಟಿರುತ್ತೆ ಅದಕ್ಕೋಸ್ಕರ ಈ ರೀತಿ ಮುಚ್ಚಿಬಿಟ್ಟು ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಇದಾಗಿದೆ ಈಗ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಎರಡು ಮೂರು ಗಂಟೆಗಳ ಕಾಲ ಇದನ್ನು ಹೀಗೆ ಇಟ್ಟು ನಂತರ ಕೂಡ ಶೋಧಿಸ್ಕೊಬೋದು ಅಥವಾ ಸಂಜೆ ಸಮಯದಲ್ಲಿ ಮಾಡ್ಕೊಂಡು ಇದನ್ನ ಒಂದು ಇಡೀ ರಾತ್ರಿ ಹಾಗೆನೆ ಇಟ್ಟು ಮನೆ ದಿನ ಬೆಳಗ್ಗೆ ಕೂಡ ನೀವು ಇದನ್ನ ಫಿಲ್ಟರ್ ಮಾಡ್ಕೋಬಹುದು ನಿಮಗೆ ಯಾವುದು ಸುಲಭ ಅನ್ಸುತ್ತೋ ಅಥವಾ ಯಾವ ಒಂದು ವಿಧಾನದಲ್ಲಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೋ ಆ ಒಂದು ರೀತಿಯಲ್ಲಿ ಇದನ್ನು ಸಮಯಗಳವರೆಗೆ ಇಟ್ಟು ನಂತರ ಶೋಧಿಸ್ಕೋಬೋದು ನಾನು ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಟ್ಟು ನಂತರ ಇದನ್ನು ಶೋಧಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಬೆಚ್ಚಗಿದೆ ಈ ಸಮಯದಲ್ಲೇ ನಾನು ಶೋಧಿಸ್ಕೊತಾ ಇದ್ದೀನಿ ಕಂಪ್ಲೀಟಾಗಿ ನೋಡಿ ನಮ್ಮ ಈ ಒಂದು ಅದ್ಭುತವಾಗಿರುವಂಥ ತುಂಬನೇ ಎಫೆಕ್ಟಿವ್ ಆಗಿರುವಂಥ ತುಂಬನೇ ಔಷಧಿಯ ಗುಣಗಳನ್ನು ಒಳಗೊಂಡಿರುವಂಥ ಒಂದು ಸಿರಮ್ಮು ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಯಾರು ತಲೆಗೆ ಪದೇ ಪದೇ ಎಣ್ಣೆ ಹಚ್ಚಲಿಕ್ಕೆ ಇಷ್ಟಪಡೋದಿಲ್ಲ ಅಥವಾ ಹೇರ್ ಮಾಸ್ಕು ಹೇರ್ ಪ್ಯಾಕು ಏನೂ ಹಚ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಕಿರಿಕಿರಿ ಅನ್ಸತ್ತೆ ಅಥವಾ ನಮಗೆ ಅಷ್ಟು ಸಮಯ ಇಲ್ಲ ನಾವು ಕೆಲ್ಸಕ್ಕೆ ಹೋಗ್ತೀವಿ ಹೊರಗಡೆ ಹೊರಗಡೆ ಹೋಗಬೇಕಾಗಿರತ್ತೆ ಇದನ್ನೆಲ್ಲ ಹಚ್ಕೊಂಡು ಸಮಯ ಅಷ್ಟು ಸಮಯ ಕೊಡಲಿಕ್ಕೆ ಆಗೋದಿಲ್ಲ ಅಂತನ್ನೋರು ಖಂಡಿತವಾಗ್ಲೂ ಈ ಒಂದು ಸೆರಮನ್ನು ರೆಡಿ ಮಾಡ್ಕೊಳ್ಳಿ ಸ್ನಾನಕ್ಕೆ ಹೋಗುವಂಥ ಒಂದು ಅರ್ಧ ಗಂಟೆಗಳ ಮೊದಲು ನೀಟಾಗಿ ಕೂದಲಿನ ಬುಡೋಕ್ಕೆ ಮೊದಲು ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಉಳಿತು ಅಂದರೆ ತುದಿವರ್ಗು ಹಚ್ಕೊಳ್ಳಿ ಇಲ್ಲ ಅಂತಂದರೆ ನೀಟಾಗಿ ಇದನ್ನು ಕೂದಲಿನ ಬುಡಕ್ಕೆ ಅಪ್ಲೈ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆ ಬಿಡಿ ಅಥವಾ ಒಂದು ಅರ್ಧ ಗಂಟೆನಾದರೂ ಹಾಗೆ ಬಿಟ್ಬಿಟ್ಟು ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ವಾರದಲ್ಲಿ ಎರಡರಿಂದ ಮೂರು ಬಾರಿ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಸ್ಟೋರ್ ಕೂಡ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ವಾರದಲ್ಲಿ ಎರಡು ಮೂರು ಬಾರಿ ಆರಾಮಾಗಿ ಅಪ್ಲೈ ಮಾಡ್ಕೋಬಹುದು ನೋಡಿ ಇದನ್ನ ಈ ರೀತಿ ಹತ್ತಿಯ ಸಹಾಯದಿಂದ ಕೂಡ ಹಚ್ಕೋಬೋದು ಅಥವಾ ಸ್ಪ್ರೇ ಬಾಟಲ್ ಇದೆ ಅಂದರೆ ಅದರಲ್ಲಿ ಕೂಡ ಹಾಕೊಂಡು ಸ್ಪ್ರೇ ಮಾಡ್ಕೋಬೋದು ಅಥವಾ ಹಾಗೆ ಬೆರಳುಗಳಿಂದ ಹಚ್ಕೋತೀವಿ ಅಂದರೆ ಆ ವಿಧಾನದಲ್ಲಿ ಕೂಡ ನೀವು ಈ ಒಂದು ಸಿರಮನ್ನು ಕೂದಲಿಗೆ ಹಚ್ಕೋಬೋದು ಯಾವುದೂ ಸಾಧ್ಯ ಇದೇನೋ ಆ ಒಂದು ವಿಧಾನದಲ್ಲಿ ಹಚ್ಕೊಳ್ಳಿ ಆದರೆ ಇದನ್ನು ತುಂಬ ಇಂಪಾರ್ಟೆಂಟಾಗಿ ನಮ್ಮ ಕೂದಲಿನ ಬುಡಕ್ಕೆ ರೂಟ್ಸಿಗೆ ಹಚ್ಕೊಳ್ಳೋ ಅಂಥದ್ದು ತುಂಬಾ ಇಲ್ಲಿ ಮುಖ್ಯವಾಗುತ್ತೆ ಯಾಕಂದರೆ ನಮ್ಮ ಯಾವುದೇ ಒಂದು ಕೂದಲಿನ ಸಮಸ್ಯೆಗಳಿದ್ರೂ ಅದನ್ನು ಸರಿ ಮಾಡ್ಕೊಳ್ಳೋದು ನಾವು ರೂಟ್ಸಿಂದನೇ ಅಲ್ವಾ ಅದಕ್ಕೋಸ್ಕರ ಇದನ್ನು ನೀಟಾಗಿ ರೂಟ್ಸಿಗೆ ಮೊದಲು ಅಪ್ಲೈ ಮಾಡ್ಕೊಳ್ಳಿ ಅದಾದ ನಂತರ ತುದಿಯವರೆಗೂ ನೀಟಾಗಿ ಹಚ್ಚಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆ ಬಿಟ್ಟು ನೀಟಾಗಿ ಹೇರ್ ವಾಷನ್ನು ಮಾಡ್ಕೊಳ್ಳಿ ಎಣ್ಣೆ ಹಚ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಎಣ್ಣೆ ಹಚ್ಕೊಳ್ಳೋದಕ್ಕೆ ಆಗೋದಿಲ್ಲ ಸಮಯ ಇಲ್ಲ ಕಿರಿಕಿರಿ ಅನಿಸತ್ತೆ ಆದರೂ ಕೂಡ ಕೂದಲಿನ ಬೆಳವಣಿಗೆ ತುಂಬ ಫಾಸ್ಟಾಗಿ ಆಗಬೇಕು ಅಂತ ಅಂದ್ಕೊಳ್ಳೋರು ಖಂಡಿತವಾಗ್ಲೂ ಈ ಒಂದು ಸೀರಮ್ಮನ್ನು ನೀವು ಕೂಡ ಅಪ್ಲೈ ಮಾಡ್ತಾ ಬನ್ನಿ ಒಂದೇ ವಾರದಲ್ಲಿ ಅದ್ಭುತವಾದಂಥ ರಿಸಲ್ಟನ್ನು ನೀವು ನೋಡ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು